Knowledge Park, the creative school, school for quality and innovative education. New just for you, just born kids toys. ARK Giri, सिल्क एंड सारी। होम मिनिस्टर अमित शाह का कल 3 मार्च बसो कल्याण दौरा। इस दौरे को लेकर पुलिस डिपार्टमेंट की ओर से कड़े बंदोबस्त। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत। कलबुर्गी आईजी अनुपम अग्रवाल और बीदर एसपी चन्नबसवण्णा लंगोटी ने प्रेस मीट कर बताया कि 3 मार्च यानी कि कल यूनियन होम मिनिस्टर अमित शाह बीदर डिस्ट्रिक्ट के बसो कल्याण अनुभव मंडप और थेर मैदान सुबह 10:30 बजे पहुंचेंगे। अमित शाह भारत के प्रधानमंत्री नरेंद्र मोदी के बाद दूसरे सबसे बड़े नेताओं में गिने जाते हैं। कल बीदर में एक प्रोग्राम अटेंड कर बसो कल्याण पहुंचेंगे और बसो कल्याण के अनुभव मंडप में विजय संकल्प रथ यात्रा को हरी झंडी दिखाकर थेर मैदान में रखे गए विजय संकल्प यात्रा कार्यक्रम में लोगों को संबोधित करेंगे। इनको सिक्योरिटी देने के लिए कड़े बंदोबस्त किए गए हैं। इस बंदोबस्त में 6 एसपी एडिशनल एसपी रैंक ऑफिसर्स रहेंगे। एसपी बीदर चन्नबसवण्णा लंगोटी बसो कल्याण बंदोबस्त संभालेंगे। इसके अलावा एएसपी एडिशनल एसपी को अलग अलग जिम्मेदारी दी गई है। अलावा 14 डीवाईएसपी, 40 इंस्पेक्टर, 150 सब इंस्पेक्टर और इनके नेतृत्व में 1500 पुलिस जवान को अलग अलग डिस्ट्रिक्ट से लाए गए हैं और इस तरह से कल का बंदोबस्त किया गया है। और इसके अलावा ड्रोन कैमरे से भी सभी जगहों पर मॉनिटर करेंगे। इस तरह से आईजी अनुपम अग्रवाल ने यूनियन होम मिनिस्टर अमित शाह की हाईलाइट इंडस्ट्री एएसी ब्लॉक्स कंस्ट्रक्ट योर ड्रीम होम विद क्वालिटी प्रोडक्ट ड्रीम होम फर्निशिंग कर्टन एंड सोफा हाजी बिल्डर्स एंड डेवलपर्स ब्यूटीफुल होम फॉर सेल विद ऑल फैसिलिटी। अमित शाह के बंदोबस्त के बारे में बताया। ತಮ್ಮೆಲ್ಲರಿಗೂ ಗೊತ್ತಿರಾಗೆ ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಮಾನ್ಯ ಕೇಂದ್ರೀಯ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರನ್ನು ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ನಾಳೆ ಏನ ಬೆಳಿಗ್ಗೆ ಏನ ಬೀದರಲ್ಲಿ ಏನ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ನಮ್ಮ ಬಸವ ಕಲ್ಯಾಣಕ್ಕೆ ಏನ ಅದು ಭೇಟಿ ಕೊಡ್ತಾರೆ. ಇಲ್ಲಿ ಅವರು ಅನ್ನ ಅನುಭವ ಮಂಟಪ ಮತ್ತು ಒಂದು ಜನಸಂಕಲ್ಪ ಯಾತ್ರೆಗೆ ಚಾಲನೆ ಕೊಡ್ತಾರೆ. ತಮ್ಮೆಲ್ಲರಿಗೆ ಗೊತ್ತಿದೆ ದಟ್ ನಮ್ಮ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿ ನಂತರ ಅವರು ಸೆಕೆಂಡ್ ಮೋಸ್ಟ್ ಥ್ರೆಟನ್ ಪರ್ಸ್ನಾಲಿಟಿ. ಸೊ ಅದಕ್ಕಾಗಿ ಸೂಕ್ತ ಬಂದೋಬಸ್ತ್ ಮಾಡೋದು ತುಂಬ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಒಂದು ಸೂಕ್ತವಾದ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು ಒಂದು 6 ಜನ ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಗಳು ನಿಯೋಜನೆ ಮಾಡಿದ್ದೀವಿ. ಎಸ್ ಪಿ ಬೀದರ್ ಶ್ರೀ ಚನ್ನಬಸವಣ್ಣ ಲಂಗೋಟಿ ಅವರು ಬಸವ ಕಲ್ಯಾಣ ಬಂದೋಬಸ್ತ್ ನೋಡ್ತಾರೆ. ಅದೇ ರೀತಿ ಎಸ್ ಪಿ ಯಾದಗಿರಿ ಅವರು ಬೀದರ್ದಲ್ಲಿ ಬಂದೋಬಸ್ತ್ ನೋಡ್ತಾರೆ. ಜೊತೆಗೆ ಸೋಹೋಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲೈನ್ಸ್ ಫರ್ನಿಚರ್ ದ ಡೈಮಂಡ್ ಟ್ಯಾಟೋ ಸ್ಟುಡಿಯೋ ಆ್ಯಂಡ್ ಪ್ರೆಸ್ಸಿಸ್ ಎಸ್ ಪಿಸ್ ಮತ್ತು ಅಡಿಷನಲ್ ಎಸ್ ಪಿಸ್ಗೆ ಕೂಡ ನಾವು ಬೇರೆ ಬೇರೆ ಜವಾಬ್ದಾರಿ ವಹಿಸಿದ್ದೀವಿ. ಅದು ಹೊರತುಪಡಿಸಿ ಸುಮಾರು ಒಂದು 14 ಜನ DYSP ಗಳು ಮತ್ತು ಸುಮಾರು 40 ಜನ ಇನ್ಸ್ಪೆಕ್ಟರ್ಸ್ಗಳಿಗೆ ಮತ್ತು 150 ಸಬ್ ಇನ್ಸ್ಪೆಕ್ಟರ್ಸ್ಗಳಿಗೆ ನಾವು ನಿಯೋಜನೆ ಮಾಡಿದ್ವಿ. ಅವರಿಗೆ ಸಹಾಯ ಮಾಡೋಕ್ಕೆ ಒಂದು ಸುಮಾರು ಒಂದು 1500 ಸಿಬ್ಬಂದಿಗಳು ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ತರಿಸ್ಕೊಂಡು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾವುದು ಅಹಿತಕರ ಘಟನೆ ಆಗಬಾರ್ದು ಅದಕ್ಕಾಗಿ ನಾವು KSRP ಪ್ಲಟೂನ್ದು ನಿಯೋಜನೆ ಮಾಡಿದ್ವಿ. ಸುಮಾರು 12 KSRP ಪ್ಲಟೂನ್ಸ್ ಇವೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ಸ್ದು 12 ಪ್ಲಟೂನ್ಸ್ ಇವೆ. ಆ್ಯಂಡ್ QRT ಫೋರ್ಸ್ ಕ್ವಿಕ್ ರಿಯಾಕ್ಷನ್ ಟೀಮ್ದು ಕೂಡ ನಿಯೋಜನೆ ಮಾಡಿದ್ದೀವಿ. ನಾವು ಈ ಪೂರ್ತಿ ಬಂದೋಬಸ್ತ್ ನಾವು ಡ್ರೋನ್ ಮುಖಾಂತರ ಕೂಡ ಮಾನಿಟರ್ ಮಾಡ್ತೀವಿ. ಸೊ ದ್ಯಾಟ್ ಡಿಸ್ಟೆಂಟ್ ಜಾಗದಲ್ಲಿ ಕೂಡ ಯಾವ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು. ಈ ರೀತಿ ನಾವು ಇವತ್ತು ಕೂಡ ಒಂದು ರಿಹರ್ಸಲ್ ಮಾಡಿ ಮತ್ತು ನಾಳೆ ಪೂರ್ತಿ ಬಂದೋಬಸ್ತ್ ಮಾಡ್ತೀವಿ. ಜೊತೆಗೆ ಸಾಕಷ್ಟು ಕಡೆ ನಾವು ಪಾರ್ಕಿಂಗ್ದು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅದು ಡೈವರ್ಷನ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಎಸ್ ಪಿ ಅವರು ತಮಗೆ ಬ್ರೀಫ್ ಮಾಡ್ತಾರೆ ದಟ್ ಎಲ್ಲಿ ಪಾರ್ಕಿಂಗ್ ಮತ್ತು ಜನರಿಗೆ ಹೇಗೆ ಡೈವರ್ಷನ್ ಮತ್ತು ನಾಳೆ ಅವರು ಯಾವ್ಯಾವ ನಿರ್ದೇಶನದ್ದು ಪಾಲನೆ ಮಾಡಬೇಕು. ಸೊ ಒಟ್ಟಾರೆ ನಾವು ನಾಳೆ ಒಂದು ಸೂಕ್ತ ಬಂದೋಬಸ್ತ್ ಮಾಡಲಿಕ್ಕೆ ಸಿದ್ಧಾಗಿದ್ದೀವಿ ಮತ್ತು ಅದೇ ರೀತಿ ಜನರಿಂದ ಕೂಡ ನಾವು ಸಹಕಾರದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಧನ್ಯವಾದಗಳು. ಎಸ್ ಪಿ ನಮ್ಮ ಬೀದರ್ ಎಸ್ ಪಿ ಅವರು ಮತ್ತು ಎಸ್ ಪಿ ಯಾದಗಿರಿ ಜೊತೆಗೆ ಎಸ್ ಪಿಸ್ ಇದ್ದಾರೆ ಮತ್ತು ಅಡಿಷನಲ್ ಎಸ್ ಪಿಸ್ ಇದ್ದಾರೆ. ಅವರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಎಸ್ ಅಂದರೆ ಯಾವ ಈ ಕಾರ್ಯಕರ್ತರು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಬೇರೆ ಸಾರ್ವಜನಿಕರೆಲ್ಲ ಏನು ಆಗಮಿಸ್ತಾ ಇದ್ದಾರೆ ಅವರಿಗೆ ಈಗಾಗಲೇ ಏನಂದರೆ 4 ಪ್ಲೇಸ್ಗಳಲ್ಲಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಆಯೋಜಕರ ಮುಖಾಂತರ ಯಾವ ವೆಹಿಕಲ್ಗಳು ಬರ್ತಾ ಇದೆ ಆ ಡ್ರೈವರ್ಗಳಿಗೆ ಆಲ್ರೆಡಿ ಏನಂದರೆ ವಾಟ್ಸಪ್ಗಳ ಮುಖಾಂತರ ಯಾವ ಒಂದು ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೆ
ಅವರ ಓಡಾಟಕ್ಕೆ ಇನ್ನೊಂದಕ್ಕೆ ತೊಂದರೆ ಆಗಬಾರದು ಅಂತಂತ ಹೇಳಿ ಅವರಿಗೆ ಆಲ್ಟರ್ನೇಟ್ ರೂಟ್ಗಳನ್ನು ಕೂಡ ಏನಂತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ನೋಟಿಫಿಕೇಷನ್ ಮಾಡಿದ್ದಾರೆ. ಆ ಒಂದು ಕಾಪಿಯನ್ನು ತಮಗೆ ಮಾಧ್ಯಮದವರಿಗೆ ನಂತರ ಶೇರ್ ಮಾಡಲಾಗುವುದು. ಜೊತೆಗೆ ಏನಂದರೆ ಸಾರ್ವಜನಿಕರಿಗೆ ಮತ್ತು ಆ ಕಾರ್ಯಕ್ರಮಕ್ಕೆ ಬರುವಂಥವ್ರಿಗೆ ಒಂದು ಏನಂದರೆ ಪೊಲೀಸ್ ಕಡೆಯಿಂದ ಒಂದು ಮನವಿ ಇದೆ, ಯಾವುದೇ ರೀತಿಯಾದಂತಹ ಮಾದಕ ವಸ್ತುಗಳನ್ನು ಅಂದರೆ ಸಿಗರೇಟು, ಬೀಡಿ ಅಥವಾ ಪಾನು, ಗುಟ್ಕಾ ಇಂಥದ್ದು ಯಾವುದನ್ನು ಕೂಡ ಕ್ಯಾರಿ ಮಾಡೋ ಹಾಗಿಲ್ಲ, ಅದನ್ನು ನಾವು ಅಲ್ಲಿ ಅಲೋ ಮಾಡೋದಿಲ್ಲ. ಮತ್ತು ಯಾವುದೇ ದಹ್ಯ ವಸ್ತುಗಳು ಅಂದರೆ ಲೈಟರ್ ಇರ್ಬೋದು ಅಥವಾ ಏನು ಬೆಂಕಿ ಪೊಟ್ಟಣ ಇರ್ಬೋದು, ಮ್ಯಾಚಸ್ ಇರ್ಬೋದು, ಇದನ್ನು ಕೂಡ ಏನಂದರೆ ಅಲೋ ಮಾಡಲ್ಲ. ಅವರು ತಮ್ಮ ಮೊಬೈಲ್ ಮತ್ತು ಪರ್ಸ್ ಎರಡನ್ನು ಮಾತ್ರ ನಾವು ಅಲೋ ಮಾಡ್ತೀವಿ. ಜೊತೆಗೆ ಏನಂದರೆ ಯಾರು ಏನಂದರೆ ಕಪ್ಪು ಬಟ್ಟೆನಾಗಲಿ ಅಥವಾ ಕಪ್ಪು ವಸ್ತ್ರದ ಯಾವುದಾದ್ರೂ ಟಿ ಶರ್ಟು ಶರ್ಟು ಆ ಥರದ್ದು ಹಾಕೊಂಬಂದರೂ ಕೂಡ ನಾವು ಅಲೋ ಮಾಡೋದಿಲ್ಲ. ಅದು ಏನಂದರೆ ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮುಂಚಿತವಾಗಿ ಈ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದ.